ಇವತ್ತು ಹೆಣ್ಣುಮಕ್ಕಳು ಹುಟ್ಟುತ್ತಿದ ತಕ್ಷಣ ಅಬಾರ್ಷನ್ಸ್ಗಳು ಮಾಡ್ಸೋದು ಬಿಸಾಡೋದು ಇವನ್ನೆಲ್ಲವನ್ನೂ ಮಾಡ್ತಾರೆ ಅಂತ ಕ್ರೌರ್ಯತೆ ಮೆರಿತಾರೆ ಅಂತಹ ಮನಸ್ಥಿತಿಯವರು ಈ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಶಾಸ್ತ್ರವನ್ನು ಓದಲೇಬೇಕು ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಇರತಕ್ಕಂತಹ ಬ್ರಹ್ಮೇಶ್ವರ ಏನಿದಾನೆ ನೀವು ದಕ್ಷಿಣ ಭಾರತದಲ್ಲಿ ಇಂತ ಭವ್ಯವಾಗಿರತಕ್ಕಂತಹ ಲಿಂಗವನ್ನು ನೋಡಕ್ಕೆ ಸಾಧ್ಯವೇ ಇಲ್ಲ ಬೇಲೂರು ಹಳೇಬೀಡಿಗೆ ಹೋಗ್ತಾಳೆ ಬೇಲೂರು ಹಳೇಬೀಡು ಅವಳಿಗೆ ಅಷ್ಟು ತೃಪ್ತಿ ಆಗೋದಿಲ್ಲ ಅವಳು ಇನ್ನೂ ವ್ಯತ್ಯಾಸವಾಗಿ ತುಂಬ ಡಿಫರೆಂಟ್ ಆಗಿ ಈ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಅವಳೇನು ಮಾಡ್ತಾಳೆ ತಂಜಾವೂರಿಗೆ ಹೋಗ್ತಾಳೆ ಆ ತಂಜಾವೂರಿಗೆ ಹೋಗಿ ಅಲ್ಲಿ ಬೃಹದೇಶ್ವರ ದೇವಸ್ಥಾನದ ಒಂದು ಮಾಡೆಲ್ನ ಈ ದೇವಸ್ಥಾನಕ್ಕೆ ಶಿಫ್ಟ್ ಮಾಡ್ತಾಳೆ ಅವಳು ಕಿಕ್ಕೇರಿ ಅನ್ನೋದಕ್ಕೆ ಬರಕ್ಕಿಂತ ಮುಂಚೆ ಕಿರದಾಗಿ ಹರಿಯುವ ಕೇತಕಿ ನದಿಗೆ ಒಂದು ಏರಿಯನ್ನು ಕಟ್ಟಿಸಿದ್ರು ಅದು ಏನಾಯಿತು ಅಂದರೆ ಕೀಕೆ ಏರಿ ಈಗ ಕಿಕ್ಕೇರಿ ಆಗಿದೆ ಇದು ಈ ಮುಂಭಾಗ ಕಾಣ್ತಾ ಇರತಕ್ಕಂತಹ ಕೆರೆ ಏನಿದೆ ಅದು ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಗಿರತಕ್ಕಂತಹದ್ದು ಆ ಕೆರೆಗೆ ಬ್ರಹ್ಮೇಶ್ವರ ದೇವರಿಗೆ ಬಿಟ್ಟಂತಹ ಕೆರೆ ಅದು ಈಗ ಅಮಾನಿ ಕೆರೆ ಅಂತಾಗಿದೆ ಆದರೆ ಮೂಲ ಹೆಸರು ಬ್ರಹ್ಮೇಶ್ವರ ದೇಗುಲದ ಕೆರೆ ಅಂತ ಹೇಳಿ ಇರತಕ್ಕಂತಹದ್ದು ಮುಂಚೆ ಈ ಕಿಕ್ಕೇರಿ ಅನ್ನೋದು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಂತಹ ಗ್ರಾಮವಾಗಿದ್ದು ಇಲ್ಲಿ ಸಾಮಂತನೊಬ್ಬ ನೇಮಿಸ್ತಾನೆ ಒಂದನೇ ನರಸಿಂಹನ ಕಾಲದಲ್ಲಿ ಅವನು ಭರಮಯ್ಯ ನಾಯಕ ಅಂತ ಹೇಳಿ ಆ ಭರಮಯ್ಯ ನಾಯಕನ ಹೆಂಡತಿ ಬಮ್ಮವೇ ನಾಯಕಿ ಅವಳು ಈಶ್ವರನ ಅಚಲವಾದ ಭಕ್ತೆ ಅವಳಿಗೆ ಏನಾಗುತ್ತೆ ಅಂದರೆ ಮನಸ್ಸಾಗುತ್ತೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವಳಿಗೆ ಮನಸ್ಸಾಗುತ್ತೆ ಅದ್ರ ಪ್ರಕಾರ ಅವಳೇನು ಮಾಡ್ತಾಳೆ ಅಂತಂದರೆ ಜಾಗವನ್ನು ಪರಿಶೀಲನೆ ಮಾಡ್ತಾಳೆ ಆ ಪರಿಶೀಲನೆ ಮಾಡಿದಾಗ ಈ ಜಾಗದಲ್ಲಿ ಹಿಂದೆ ಕಾಳಮುಖ ಯತಿಗಳು ಇಲ್ಲಿ ವಾಸವಾಗಿದ್ದು ಇಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿರ ಅನ್ನೋ ಒಂದು ವಿಚಾರವನ್ನು ಗೊತ್ತಾಗುತ್ತೆ ಇಲ್ಲಿ ಯಾವಾಗ ಜನ ಇಲ್ಲಿ ವಾಸ ಮಾಡೋಕ್ಕೆ ಬರ್ತಾರೆ ಆವಾಗ ಏನಾಗುತ್ತೆ ಅಂದರೆ ಇಲ್ಲಿರತಕ್ಕಂತಹ ಜನ ಹೊರಗಡೆ ಹೊರಟೋಗ್ತಾರೆ ಅಂದರೆ ಇಲ್ಲಿ ಕಾಳಮುಖ ಯತಿಗಳು ಹೊರಗಡೆ ಹೊರಟೋಗ್ತಾರೆ ಏನಕ್ಕೆ ಅವ್ರು ಹೊರಗೋಗ್ತಾರೆ ಅಂತಂದರೆ ಈ ತಪಸ್ಸಿಗೆ ಭಂಗ ಆಗಬಾರ್ದು ಅವರು ಏಕಾಂತ ಸ್ಥಳವನ್ನು ಅವರು ಹೆಚ್ಚಾಗಿ ಇಷ್ಟಪಡ್ತಾರೆ ಅನ್ನೋಕ್ಕೋಸ್ಕರ ಅಲ್ಲಿ ಯಾವಾಗ ಭಂಗ ಆಯಿತು ಹೊರಟಕ್ಕೆ ಹೊರಟೋಗ್ತಾರೆ ಆವಾಗ ಅವಳೇನು ಮಾಡ್ತೀವಿ ಈ ಜಾಗವನ್ನು ಆಯ್ಕೆ ಮಾಡ್ಕೋತಾಳೆ ಬೇಲೂರು ಹಳೇಬೀಡಿಗೆ ಹೋಗ್ತಾಳೆ ಬೇಲೂರು ಹಳೇಬೀಡು ಅವಳಿಗೆ ಅಷ್ಟು ತೃಪ್ತಿ ಆಗೋದಿಲ್ಲ ಅವಳು ಇನ್ನೂ ವ್ಯತ್ಯಾಸವಾಗಿ ತುಂಬ ಡಿಫ್ರೆಂಟ್ ಆಗಿ ಈ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಅವಳೇನು ಮಾಡ್ತಾಳೆ ತಂಜಾವೂರಿಗೆ ಹೋಗ್ತಾಳೆ ಆ ತಂಜಾವೂರಿಗೆ ಹೋಗಿ ಅಲ್ಲಿ ಬೃಹದೇಶ್ವರ ದೇವಸ್ಥಾನದ ಒಂದು ಮಾಡೆಲ್ನ ಈ ದೇವಸ್ಥಾನಕ್ಕೆ ಶಿಫ್ಟ್ ಮಾಡ್ತಾಳೆ ಅವಳು ಆಮೇಲೆ ಶಿಫ್ಟ್ ಮಾಡ್ತಾಳೆ ಶಿಫ್ಟ್ ಮಾಡಿ ಈ ದೇವಸ್ಥಾನವನ್ನು ನಿರ್ವಹಣೆಗೋಸ್ಕರ ಇಲ್ಲಿ ಯಾರು ವಾಸವಾಗಿದ್ದರು ಕಾಳಮ್ಮಕ್ಕೆ ಯತಿಗಳು ಆ ಕಾಳಮ್ಮಕ್ಕೆ ಯತಿಗಳನ್ನು ಕರ್ಕೊಂಬಂದ್ಬಿಟ್ಟು ತಮ್ಮ ತಪಸ್ಸನ್ನು ದಾರಿ ಏರಿಸಿ ಈ ದೇವಸ್ಥಾನ ಒಂದು ನಿರ್ವಹಣೆಗೋಸ್ಕರ ಅವರಿಗೆ ಕೊಟ್ಬಿಡ್ತಾಳೆ ಅದಕ್ಕೊಂದು ಉದಾಹರಣೆ ಏನಪ್ಪ ಅಂತಂದರೆ ಈ ಶಾಸನದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಮತ್ತು ಈ ಶಾಸನದಲ್ಲಿರತಕ್ಕಂತಹ ಒಂದು ಚಿತ್ರಣ ಈ ಈಶ್ವರ ಏನಿದ್ದಾನೆ ಈ ಈಶ್ವರ ಗರ್ಭಗುಡಿಯಲ್ಲಿರತಕ್ಕಂತಹ ಈಶ್ವರ ಇದು ಇವರು ಕಾಳಮುಖ ಯತಿಗಳು ಈ ಕಾಳಮುಖ ಯತಿಗಳು ಹೇಗಪ್ಪ ಅಂತಂದರೆ ಪಂಚಭೂತಗಳನ್ನು ನಿಯಂತ್ರಣ ಮಾಡತಕ್ಕಂತಹ ತಪಸ್ಸನ್ನು ಹೊಂದಿರತಕ್ಕಂಥವರು ಇವರು ಏನು ಮಾಡ್ತಾರೆ ಪೂರ್ತಿ ದಿಗಂಬರರಾಗಿದ್ದಾರೆ ಇವರು ತಮ್ಮ ತಪಸ್ಸನ್ನು ಈಶ್ವರನಿಗೆ ದಾರಿ ಎರೆದಿದ್ದಾರೆ ನಾ ತನ್ನ ತಪಸ್ಸು ಎಲ್ಲಿವರೆಗೆ ಇರಬೇಕಪ್ಪ ಅಂದರೆ ಆಚಂದಾರಕವಾಗಿ ಅಂದರೆ ಸೂರ್ಯ ಮತ್ತು ಚಂದ್ರ ಇರೋವರೆಗೂ ಸಹ ನನ್ನ ತಪಸ್ಸು ಇಲ್ಲಿ ಇರಬೇಕು ಅಂತ ಹೇಳಿ ತಮ್ಮ ತಪಸ್ಸನ್ನು ದಾರಿ ಎರೆದಿದ್ದಾರೆ ಅದಕ್ಕೊಬ್ಬರು ಸಾಕ್ಷಿ ಬೇಕಲ್ಲ ಹಾಗಾಗಿ ಈ ಗೋಮಾತೆಯನ್ನು ಸಾಕ್ಷಿಯಾಗಿಟ್ಕೊಂಡು ತಮ್ಮ ತಪಸ್ಸನ್ನು ದಾರಿ ಎರೆದಿದ್ದಾರೆ ಅನ್ನೋದು ಈ ಒಂದು ಐತಿಹ್ಯ ಇಲ್ಲಿದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಸಹ ಮೂರು ಅಥವಾ ನಾಲ್ಕು ಪ್ರಾಂಗಣಗಳನ್ನು ಹೊಂದಿರುತ್ತೆ ಒಂದು ಗರ್ಭಗುಡಿ ಸುಖನಾಸಿ ನವರಂಗ ಮತ್ತು ಮುಖಮಂಟಪ ಅಂತ ಹೇಳಿ ಈ ಮುಖಮಂಟಪಕ್ಕೆ ಏನು ಮಾಡಿದ್ರು ಸಪ್ರೇಟ್ ನಂದಿಯನ್ನು ಕೂರಿಸಿ ಪ್ರತಿಷ್ಠಾಪನೆ ಮಾಡಿದ್ರು ಈಶ್ವರನ ಮುಂದೆ ಒಂದು ನಂದಿ ಇರಬೇಕಲ್ಲ ಸೊ ಹಾಗಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಎರಡು ನಂದಿಗಳಿವೆ ಆಮೇಲೆ ಅಕ್ಕಪಕ್ಕ ಈ ಸಣ್ಣ ಸಣ್ಣ ನಂದಿಗಳನ್ನ ಕೆತ್ತನೆ ಮಾಡಿದರೆ ಅದು ಪಕ್ಕದಲ್ಲಿತ್ತು ತೆಗೆದು ನಾವು ಮೇಲ್ಗಡೆ ಶಿಫ್ಟ್ ಮಾಡಿದ್ವಿ ಪ್ರದಕ್ಷಿಣೆ ಹಾಕೋಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಗೆ ಇಟ್ಟಿದ್ದೀವಿ ಈ ದೇವಸ್ಥಾನದಲ್ಲಿ ಏನಾಗಿದೆ ಅಂತಂದರೆ ಪಂಚಾಯತ ಅಂತ ಇಲ್ಲಿ ಸೂರ್ಯನಾರಾಯಣ ಇದೇ ಒಳಗಡೆ ಗಣಪತಿ ಬ್ರಹ್ಮೇಶ್ವರ ಮಹಿಷಾಸುರ ಮರ್ದಿನಿ ಮತ್ತು ಚನ್ನಕೇಶವ ಇವೆಲ್ಲವೂ ಸಹ ಒಂದೇ ಪ್ರಾಂಗಣ ಒಂದೇ ತಳಹದಿಯ ಮೇಲೆ ನಿಂತಿರತಕ್ಕಂಥದ್ದು ಒಂದು ವಿಶೇಷತೆ ಈ ದೇವಸ್ಥಾನದ ಇವರು ನಂದಿ ಭೃಂಗಿ ಅಂತೇಳಿ ನಾ ಇವರು ಮೇಲ್ಭಾಗದಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ವಿಷ್ಣು ಇದ್ದರೆ ವಿಷ್ಣುವನ್ನು ಕೆತ್ತನೆ ಮಾಡ್ತಾರೆ ಶಿವ ಇದ್ದರೆ ಶಿವನ ಕೆತ್ತನೆ ಮಾಡ್ತಾರೆ ಸೊ ಇಲ್ಲಿ ನಟರಾಜನ ಕೆತ್ತನೆ ಮಾಡಿದ್ದಾರೆ ಆ ಭಾಗದಲ್ಲಿ ಒಂದು ಪ್ರಾಣಿಗಳು ಈ ಒಟ್ಟು ಇದು ಸಾಮಾನ್ಯ ಎಲ್ಲ ದೇವಸ್ಥಾನಗಳು ಕಾಣತಕ್ಕಂಥದ್ದು ಐದು ಮುಖ್ಯ ಪ್ರಾಣಿಗಳಿವೆ ಇಲ್ಲಿ ದೇಹ ಆನೆ ಪಾದ ಸಿಂಹ ಮುಖ ಮೊಸಳೆ ಬಾಲ ನವಿಲು ನಾಲಿಗೆ ಹಾವು ಸೊ ಇದಕ್ಕೆ ಇದು ಒಂದು ಐದು ಪ್ರಾಣಿಗಳನ್ನ ಸೇರಿಸಿ ಒಂದು ಮಾಡಿರ್ತಕ್ಕಂತಹ ಒಂದು ಪ್ರಾಣಿಗಳು ಸೇರಿ ಮಾಡಿರ್ತಕ್ಕಂಥದ್ದು ಆನೆಯ ಕಾಲಿನ ಬದಲಾಗಿ ಸಿಂಹದ ಪಾದ ಸಿಂಹದ ಪಾದ ಬಾಲದ ಬದಲಾಗಿ ನವಿಲಿನ ಗರಿ
ಮುಖದ ಪ್ರಕಾರ ಹೋದ್ರೆ ಮೊಸಳೆ, ಆಮೇಲೆ ನಾಲಿಗೆ ಹಾವಿಂದ ಹಾಕಿದ್ದಾರೆ, ಇಲ್ಲಿ ಗಣಪತಿ ಆ ಕಡೆ ತ್ರಿಶೂಲ. ಮುಂಚೆ ಹೇಳಿದ ಹಾಗೆ ಈ ದೇವಸ್ಥಾನವನ್ನು ಪಂಚಾಯತನ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೇ ಕರೆಯತಕ್ಕಂಥದ್ದು. ಪೂಜೆ ಮಾಡಬೇಕಾದ್ರೂ ಪಂಚಾಯತನ ಬ್ರಹ್ಮೇಶ್ವರ ಸ್ವಾಮಿ ಅಂತಲೇ ಪೂಜೆ ಮಾಡತಕ್ಕಂಥದ್ದು. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥವಳು ಬೊಮ್ಮವೇ ನಾಯಕಿ. ಈ ಬೊಮ್ಮವೇ ನಾಯಕಿ ಈಶ್ವರನ ಅಚಲವಾದ ಭಕ್ತೆ, ಹಾಗಾಗಿ ಈಶ್ವರನ ಒಂದು ನಿರ್ಮಾಣವನ್ನು ಮಾಡಿದಾಳೆ. ಇದರಲ್ಲಿ ಹೊಯ್ಸಳರಿಗೂ ಮತ್ತು ಬೊಮ್ಮವೇ ನಾಯಕಿ ಮಾಡಿರ್ತಕ್ಕಂಥದ್ದು ಎರಡು ಡಿಫ್ರೆಂಟ್ ವ್ಯತ್ಯಾಸಗಳೇ ಹೇಳ್ಬಿಡ್ತೀನಿ. ಈ ಎಲ್ಲ ದೇವಸ್ಥಾನಗಳು ಸಹ ಹೊಯ್ಸಳರು ಕಟ್ಟಿರ್ತಕ್ಕ ಎಲ್ಲವೂ ಸಹ ಬಳಪದ ಕಲ್ಲಿನ ಆಧಾರದ ಮೇಲೆ ನಿಂತಿರತಕ್ಕಂಥದ್ದು ದೇವಸ್ಥಾನ. ಆದರೆ ಇದು ಗ್ರಾನೈಟ್ ಫಸ್ಟು ತಳಹದಿ ಗ್ರಾನೈಟು. ಫಸ್ಟ್ ಆಫ್ ಆಲ್ ಈ ದೇವಸ್ಥಾನ ಕಟ್ಟುವಾಗ ತಳಹದಿನೇ ಕಟ್ಟಿಲ್ಲ, ಕಲ್ಲು ಮೇಲೆ ಗ್ರಾನೈಟ್ ಕಲ್ಲು, ಆದಮೇಲೆ ಬಳಪದ ಕಲ್ಲಿನ ಮೇಲೆ ನಿರ್ಮಾಣ ಮಾಡಿರತಕ್ಕಂತಹದ್ದು. ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂತಹ ಬ್ರಹ್ಮೇಶ್ವರ ಏನಿದ್ದಾನೆ, ನೀವು ದಕ್ಷಿಣ ಭಾರತದಲ್ಲಿ ಇಂಥ ಭವ್ಯವಾಗಿರ್ತಕ್ಕಂತಹ ಲಿಂಗವನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಇದು ಈ ದೇವಸ್ಥಾನಕ್ಕೆ ಬರುವಂತಹ ಪ್ರವಾಸಿಗರ ಒಂದು ಅನಿಸಿಕೆಗಳನ್ನು ಅವರು ಹೇಳ್ತಾರೆ. ಏನಕ್ಕೆ ಅಂತಂದರೆ ಕೆಲವು ಲಿಂಗಗಳೇನಾಗುತ್ತೆ ಅಂತಂದರೆ ಪೀಠ ಚಿಕ್ತಿರುತ್ತೆ, ಲಿಂಗ ಎತ್ತರ ಇರುತ್ತೆ, ಇಲ್ಲ ಲಿಂಗ ಚಿಕ್ತಿರುತ್ತೆ, ಪೀಠ ಹರ್ಕೊಂಡು ಹಾಗಿರುತ್ತೆ. ಆದರೆ ಈ ಗರ್ಭಗುಡಿಯಲ್ಲಿರತಕ್ಕಂತಹ ಬ್ರಹ್ಮೇಶ್ವರ ಏನಿದ್ದಾನೆ, ಅವನಿಗೆ ಆ ಪೀಠಕ್ಕೆ ತಕ್ಕನಾದಂತಹ ಒಂದು ಲಿಂಗವನ್ನು ಕೆತ್ತನೆಯನ್ನು ಮಾಡಿದ್ದಾರೆ. ಒಂದು ಇಲ್ಲಿ ಒಟ್ಟು 16 ಶಿಲಾಬಾಲಿಕೆಗಳು ಇರಬೇಕಾಗಿತ್ತು. ಈ ದೇವಸ್ಥಾನಕ್ಕೂ ಬೇಲೂರು, ಹಳೇಬೀಡು ಮತ್ತು ಕಿಕ್ಕೇರಿ ಈ ಮೂರು ಒಂದೇ ಇದು. ಹೇಗೆ ಅಂತಂದರೆ ಈ ಮೇಲ್ಗಡೆ ಕಾಣ್ತಾ ಇರ್ತಕ್ಕಂಥ ಸಪ್ರೇಟ್ ಶಿಲಾಬಾಲಿಕೆಗಳನ್ನು ಬೇಲೂರು, ಹಳೇಬೀಡು, ಕಿಕ್ಕೇರಿ ಬಿಟ್ಟರೆ ನೀವೆಲ್ಲೂ ಸಹ ಹೊಯ್ಸಳರು ಕೆತ್ತನೆ ಮಾಡಿರ್ತಕ್ಕಂಥದ್ದು ಎಲ್ಲೂ ಸಹ ಸಪ್ರೇಟ್ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಈ 16 ಶಿಲಾಬಾಲಿಕೆಗಳೇ, ಈಗ ಉಳಿದಿರತಕ್ಕಂಥದ್ದು 5. ಈ ದೇವಸ್ಥಾನ ನಿರ್ಮಾಣ ಮಾಡುವಾಗ 3 ಶಿಲಾಬಾಲಿಕೆಗಳನ್ನ ಮಾಡಿಲ್ಲ, 2 ಬ್ರಿಟಿಷ್ ಸರ್ಕಾರ ಹಿಂದೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ನವರ ಆಳ್ವಿಕೆ ಇದ್ದಾಗ 2 ವಿಗ್ರಹಗಳು ಹೋಗಿದೆ. ಈಗ ಲಾಸ್ಟ್ 8-9 ವರ್ಷಗಳ ಹಿಂದೆ ಈ ದೇವಸ್ಥಾನದಲ್ಲಿ 6 ವಿಗ್ರಹಗಳು ಕಳ್ತನ ಆಗಿದೆ. ಇಲ್ಲಿವರೆಗೂ ಅದರ ಪ್ರೊಸೆಸಿಂಗ್ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ. ನಂತರ ಈ ದೇವಸ್ಥಾನ ಹೇಗಿದೆ ಕಟ್ಟಿದ್ದಾರೆ ಅಂತಂದರೆ, ಆಮೆಯ ಆಕಾರದ ತಳಹದಿಯ ಮೇಲೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಶಾಸನ ಹೇಳುತ್ತೆ ಬೊಮ್ಮವೇ ನಾಯಕಿಯ ಒಂದು ಕ್ಯಾರೆಕ್ಟರ್ ಬಗ್ಗೆ. ಅಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಕಿಕ್ಕೇರಿಯ ಪುರಜನ ಬ್ರಹ್ಮೇಶ್ವರನನ್ನು ಕೇಳ್ಕೊತಾ ಇದ್ರಂತೆ. ಏನು ಕೇಳ್ಕೊತಾ ಇದ್ರಂತೆ ಅಂದರೆ, ನನಗೆ ಕೊಟ್ಟರೆ ಒಬ್ಬಳು ಬೊಮ್ಮವೇ ನಾಯಕಿ ಅಂತಹ ಒಬ್ಬಳು ಮಗಳನ್ನು ಕೊಡು ಅಂತ ಕೇಳ್ತಾ ಇದ್ರಂತೆ. ಆದರೆ ಈ ಶಾಸನವನ್ನು ಪ್ರತಿಯೊಬ್ಬರೂ ಸಹ ಓದಲೇಬೇಕು. ಏನಕ್ಕೆ ಓದಬೇಕು ಅಂತಂದರೆ, ಇವತ್ತು ಹೆಣ್ಮಕ್ಳು ಹುಟ್ಟು ಅಂದ ತಕ್ಷಣ ಅಬಾರ್ಷನ್ಸ್ಗಳು ಮಾಡಿಸೋದು, ಬಿಸಾಡೋದು ಇವನ್ನೆಲ್ಲವನ್ನು ಮಾಡ್ತಾರೆ, ಅಂಥ ಕ್ರೌರ್ಯತೆ ಮೆರೀತಾರೆ. ಅಂತಹ ಮನಸ್ಥಿತಿಯವರು ಈ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಶಾಸನವನ್ನು ಓದಲೇಬೇಕು. ಈ ಕಿಕ್ಕೇರಿಯ ಪುರಜನ ಬ್ರಹ್ಮೇಶ್ವರನ ಕೇಳ್ಕೊತಾ ಇದ್ರಂತೆ, ನನಗೆ ಕೊಟ್ಟರೆ ಒಬ್ಳು ಬೊಮ್ಮವೇ ನಾಯಕಿ ಅಂತ ಒಬ್ಳು ಮಗಳನ್ನು ಕೊಡು ಅಂತ. ಏನಕ್ಕೆ ಅಂದರೆ, ಗುಣರತ್ನ ಭೂಷಣಂತೆ, ಸದ್ಗುಣ ಸಂಪನ್ನೆ, ಅವಳು ಈಶ್ವರನ ಮೇಲೆ ಇರತಕ್ಕಂತಹ ಅಚಲವಾದ ಭಕ್ತೆ. ಈ ಅಚಲವಾದ ಭಕ್ತೆಗೆ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆಯಾಗುವ ವೇಳೆಯಲ್ಲಿ ಕೈಲಾಸದಿಂದ ಬಂದಿನಿ ಪಾರ್ವತಿ ಸಹಿತ ಬ್ರಹ್ಮೇಶ್ವರ, ಕೈಲಾಸದಿಂದ ಅವಳು ಭಕ್ತಿಗೆ ಮೆಚ್ಚಿ ಕೈಲಾಸದಿಂದ ಪಾರ್ವತಿ ಮತ್ತು ಬ್ರಹ್ಮೇಶ್ವರ ಇಬ್ಬರೂ ಸಹ ಬಂದಿದ್ದರು ಅಂತ ಹೇಳಿ ಒಂದು ಶಾಸನದ ಒಂದು ಉಲ್ಲೇಖ ಇದೆ. ಇಂತಹ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿರತಕ್ಕಂತಹ ಬೊಮ್ಮವೇ ನಾಯಕಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸ್ತಾಳೆ. ಆದರೆ ಎಲ್ಲೂ ಸಹ ಶಿಲ್ಪಿಯ ಹೆಸರನ್ನು ಎಲ್ಲೂ ಸಹ ಮೆನ್ಷನ್ ಮಾಡೇ ಇಲ್ಲ. ಎರಡು ಹೆಸರುಗಳಿವೆ, ಮಸಣ ಮತ್ತು ದೇವಹಾರದ ಅಂದ್ಬಿಟ್ಟು. ಇವತ್ತಿನವರೆಗೂ ಸಹ ಇಬ್ಬರು ಇರಬಹುದಾ ಅನ್ನೋದು ಒಂದು ಡೌಟಲ್ಲೇ ಇದೆ. ಇದನ್ನು ಕನ್ಫರ್ಮ್ ಆಗಿ ಎಲ್ಲೂ ಸಹ ಈ ದೇವಸ್ಥಾನದ ಬಗ್ಗೆ, ಈ ದೇವಸ್ಥಾನದ ವಿಗ್ರಹ ಕೆತ್ತನೆ ಮಾಡೋದ್ರ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಇಲ್ಲ ಇಲ್ಲಿ. ಆಮೇಲೆ ದೇವಸ್ಥಾನದ ಅಷ್ಟ ದಿಕ್ಪಾಲಕರಿದ್ದಾರೆ. ಅಷ್ಟ ದಿಕ್ಪಾಲಕರಲ್ಲಿ ಬೇಲೂರು, ಹಳೇಬೀಡು, ಕಿಕ್ಕೇರಿ ಏನಪ್ಪ ಅಂತಂದರೆ, ಬೇಲೂರು ಮತ್ತು ಹಳೇಬೀಡುಗಳ ಹೊರಭಾಗ ಮತ್ತು ಒಳಭಾಗ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾದರೂ ಚೊಕ್ಕವಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಆಯಾ ದಿಕ್ಕುಗಳಲ್ಲಿ ಮಧ್ಯದಲ್ಲಿ ಆಯಾ ದಿಕ್ಕುಗಳನ್ನ ಅಧಿಪತಿಗಳನ್ನಾಗಿ ಕೆತ್ತನೆ ಮಾಡಿ ಕೆಳಭಾಗದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಕೆತ್ತನೆಗಳು, ಮತ್ತು ಹಿರಣ್ಯ ಮತ್ತು ಪ್ರಹ್ಲಾದನ ಕಥೆಗಳು, ರಾಮಾಯಣ ಮಹಾಭಾರತದ ಕಥೆಗಳು, ಸೊ ಇದನ್ನೆಲ್ಲವನ್ನು ಸಹ ಸುತ್ತ ಕೆತ್ತನೆ ಮಾಡಿದ್ದಾರೆ. ಇಂತಹ ಒಂದು ಭವ್ಯ ದೇವಸ್ಥಾನವನ್ನು ಉಳಿಸೋದು, ಬೆಳೆಸೋದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ.